ಎತ್ತಿನ ಬಳಿಯಲ್ಲಿ ನಿಜಕ್ಕೂ ಸಿಗುತ್ತಾ 24 ಟಿಎಂಸಿ ನೀರು. ನೀರಾವರಿ ತಜ್ಞರು ಈ ಯೋಜನೆ ಬಗ್ಗೆ ಹೇಳೋದೇನು? 13,000 ಕೋಟಿ ಯೋಜನೆ ಹಿಂದಿರೋ ಹುನ್ನಾರ ಏನು? ಹಗಲು ದರೋಡೆ ಆಗ್ತಿದೆ ನಮ್ಮ ನಿಮ್ಮೆಲ್ಲರ ತೆರಿಗೆ ಹಣ. ಅಮೃತ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್, ಎನ್ಸಿಸಿ ಲಿಮಿಟೆಡ್, ಜಿ ಶಂಕರ್, ಐವಿಆರ್ಸಿಎಲ್ ಲಿಮಿಟೆಡ್, ಮೇಗ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್, ಜಿವಿಪಿಆರ್ಇಎಲ್, ಎಚ್ಸಿಸಿ ಲಿಮಿಟೆಡ್, ಎಂಇಐಎಲ್. ಈ ಕಂಪನಿಗಳೆಲ್ಲ ಕಳಪೆ ಕಂಪನಿಗಳು. ಅಲ್ಲದೆ ಇವ್ಯಾವು ಕರ್ನಾಟಕದ ಕಂಪನಿಗಳಲ್ಲ, ಎಲ್ಲ ಆಂಧ್ರ ಮೂಲದ ಗೋಲ್ಮಾಲ್ ಕಂಪನಿಗಳು. ಇಂಥ ಕಂಪನಿಗಳ ಮೂಲಕ ಸಾರ್ವಜನಿಕರ 1,000,000,000 ಕೋಟಿ ತೆರಿಗೆ ಹಣವನ್ನು ಲೂಟಿ ಮಾಡುತ್ತಿರುವ ಈ ಯೋಜನೆ ಬಗ್ಗೆ ಸರ್ಕಾರದ ಪ್ರತಿನಿಧಿಗಳು ಕೂಡ ಸೊಲ್ಲೆತ್ತುತ್ತಿಲ್ಲ. ಇದು ಈ ಬೃಹತ್ ಭ್ರಷ್ಟಾಚಾರದಲ್ಲಿ ಅವರ ಪಾಲೆಷ್ಟು ಅನ್ನೋ ಅನುಮಾನವನ್ನು ಹುಟ್ಟುವಂತೆ ಮಾಡಿದೆ. ಈ ಯೋಜನೆಯಲ್ಲಿ ಬಹಳ ದೊಡ್ಡ ಆಘಾತಕಾರಿ ಅಂಶ ಏನು ಅಂತಂದರೆ ಈ ಪಂಪಿಂಗ್ ಡಿಸೈನ್. ಈ ಪಂಪಿಂಗ್ ಡಿಸೈನ್ ಅನ್ನುವಂಥದ್ದು ಯಾವುದೇ ಒಬ್ಬ ವ್ಯಕ್ತಿಗೆ ಹಾರ್ಟಿದ್ದಾಗ ಈ ಯೋಜನೆಗೆ ಪಂಪಿಂಗ್ ಡಿಸೈನ್ ಅನ್ನುವಂಥದ್ದು ಕೂಡ ಒಂದು ಹಾರ್ಟ್ ಇದ್ದ ಹಾಗೆ. ದಿಸ್ ಪ್ರಾಜೆಕ್ಟ್ ಈಸ್ ಎ ಹಾರ್ಟ್ಲೆಸ್ ಪ್ರಾಜೆಕ್ಟ್. ಪಂಪಿಂಗ್ ಡಿಸೈನ್ ಇಲ್ಲದೇ ಇರುವಂತಹ ಒಂದು ಯೋಜನೆ. ಯಾಕೆ ಅಂತಂದರೆ ಈಗ ಬೃಹತ್ ಪ್ರಮಾಣದ ಮಳೆ ನೀರು ಬರುತ್ತೆ ಅನ್ನೋದಾದರೆ 24 TMC ಹೈಡ್ರಾಲಜಿ ಪಾರ್ಟು ಅದೊಂದು ದೊಡ್ಡ ಬೋಗಸ್ಸು. ಹೈಡ್ರಾಲಜಿನೇ ಪಾರ್ಟನ್ನೇ ತಿರುಚಿಬಿಟ್ಟಿದ್ದಾರೆ. ಸುಳ್ಳು ಸುಳ್ಳು ಲೆಕ್ಕವನ್ನು ತೋರಿಸಿ 7-8 TMC ನೀರನ್ನು ಅವರು 24 TMC ನೀರನ್ನು ನಾವು ತೆಗಿತೇವೆ ಅಂಥೇಳಿ ಸುಳ್ಳು ದಾಖಲೆಗಳನ್ನು ನೀಡಿ ತಿರುಚಿದ್ದಾರೆ, ಮೋಸ ಮಾಡಿದ್ದಾರೆ. ಮತ್ತು ಎರಡನೇದಾಗಿ ಪಂಪಿಂಗ್ ಡಿಸೈನ್ ಏನಿದೆ, ಈ ಪರ್ವತ ಶ್ರೇಣಿಗಳಿಂದ ಬರುವಂಥ ನೀರನ್ನು ಈ ಸಣ್ಣ ಸಣ್ಣ ವಿಯರ್ಗಳೇನಿವೆ, ಸಣ್ಣ ಕಟ್ಟೆ ಅದು ಡ್ಯಾಮು ಅಲ್ಲ, ಸಣ್ಣ ಕಟ್ಟೆ, ಇವರು ರಿಸರ್ವಾಯರ್ ಇಲ್ಲದೇ ಅಂದರೆ 24 TMC ನೀರನ್ನು ಪಂಪ್ ಮಾಡೋದಕ್ಕೆ ಬಹಳ ದೊಡ್ಡ ಬೃಹತ್ ಪ್ರಮಾಣದ ಡ್ಯಾಮ್ ಬೇಕಾಗುತ್ತೆ. ಅಂತಂದರೆ ಉದಾಹರಣೆಗೆ ಹೇಳೋದಾದರೆ ನಮ್ಮ ಕ್ಯಾರಸ್ ಡ್ಯಾಮು 50 TMC ಸಾಮರ್ಥ್ಯ ಇರುವಂಥ ಡ್ಯಾಮ್ ಉದಾಹರಣೆಗೆ ತಗೊಳ್ಳೋದಾದರೆ ಅದರಲ್ಲಿ ಡೆಡ್ ಸ್ಟೋರೇಜು ಮತ್ತು ಎವಾಪರೇಷನ್ನು ಅಲ್ಲಿ ಸ್ಥಳೀಯ ಬಳಕೆ ಇವೆಲ್ಲನೂ ಹೊರತುಪಡಿಸಿದರೆ ನಮಗೆ ಉಳ್ಕೊಳ್ಳೋವಂಥದ್ದೇ ಕೇವಲ 20 TMC ನೀರು. ಈ 20 TMC ನೀರು ಎಲ್ಲ ಮಳೆಗಳು ಕಾಲಕಾಲಕ್ಕೆ ಬಂದು ಆ ಡ್ಯಾಮು ತುಂಬಿದರೆ 20 TMC ನೀರನ್ನು ನಾವು ಪಂಪ್ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಅಂದ್ಕೊಳ್ಳೋಣ. ಆದರೆ ಆ ಥರದ ರಿಸರ್ವಾಯರ್ ಇಲ್ಲದೇ ಇವರು 24 TMC ಬೃಹತ್ ಪ್ರಮಾಣದ ನೀರನ್ನು ಇವರು ಪಂಪ್ ಮಾಡ್ತೀವಿ ಅನ್ನುವಂಥದ್ದು ಮಹಾ ಸುಳ್ಳು. ಯಾಕೆ ಅಂತಂದರೆ ಪರ್ವತ ಶ್ರೇಣಿಗಳಿಂದ ಬರುವಂಥ ನೀರನ್ನು ಕೇವಲ ಸಣ್ಣ ಪುಟ್ಟ ವಿಯರ್ಗಳು ಗುಂಡಿ, ಅದೊಂದು ಗುಂಡಿ, ಆ ಗುಂಡಿಯಲ್ಲಿ ಇಷ್ಟು ಪ್ರಮಾಣದ ನೀರನ್ನು ಏಕಾಏಕಿಯಾಗಿ ನಾವು ಪಂಪ್ ಮಾಡ್ತೀವಿ ಅನ್ನೋವಂಥದ್ದು ಎಷ್ಟು ಕಹಿ ಸುಳ್ಳು ಅನ್ನೋವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲೇ ಇರೋದು ನೋಡಿ ಅಸಲಿ ಸತ್ಯ. ಪರ್ವತ ಶ್ರೇಣಿಯಿಂದ ಕೇವಲ ಮಳೆಗಾಲದಲ್ಲಿ ಮಾತ್ರ ಹರಿದು ಬರುವ ನೀರನ್ನು ಸಂಗ್ರಹಿಸಲು ಅಣೆಕಟ್ಟೆಯೇ ಇಲ್ಲದ ಜಾಗದಿಂದ ಬರೋಬ್ಬರಿ 24 TMC ನೀರನ್ನು ಬೃಹತ್ ಪೈಪ್ಗಳ ಮೂಲಕ ಪಂಪ್ ಮಾಡಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರಕ್ಕೆ ತಲುಪಿಸ್ತೀವಿ ಅನ್ನೋದೇ ಮಹಾ ಸುಳ್ಳಿನ ಲೆಕ್ಕಾಚಾರ. ಸಣ್ಣ ಸಣ್ಣ ತೊರೆಗಳಾಗಿ ಹರಿದು ಹೋಗ ನೀರನ್ನು ಪರ್ವತದ ಮಧ್ಯ ಭಾಗದಲ್ಲೆಲ್ಲೋ ತಡೆಗೋಡೆಗಳನ್ನು ಕಟ್ಟಿ ಅಲ್ಲಿಂದ ಪಂಪ್ಗಳ ಮೂಲಕ ನೀರನ್ನು ಸಾಗಿಸುತ್ತೇವೆ ಅನ್ನೋದೇ ಅವೈಜ್ಞಾನಿಕ. ಅದರಲ್ಲೂ 7-8 TMC ನೀರು ಸಿಕ್ಕರೆ ಕಷ್ಟ ಅನ್ನೋ ಎತ್ತಿನ ಹೊಳೆ ಜಾಗದಲ್ಲಿ 24 TMC ನೀರು ಎತ್ತಬಹುದು ಅನ್ನೋ ಬೋಗಸ್ ಪ್ಲಾನ್ ಕೊಟ್ಟರು ಇಐ ಟೆಕ್ನಾಲಜಿಸ್ಟ್ನ ಮರ್ಮ ಇಲ್ಲಿ ಎಂಥವರಿಗೂ ಅರ್ಥವಾಗಿ ಬಿಡುತ್ತೆ. ಎಲೆಕ್ಟ್ರಿಸಿಟಿ ಕರೆಂಟು ನಮಗೆ ಇಷ್ಟು ದೊಡ್ಡ ಪ್ರಮಾಣದ ನೀರನ್ನು ಪಂಪ್ ಮಾಡೋದಕ್ಕೆ ಹೆಚ್ಚು ಕಡಿಮೆ ನಮ್ಮ ಎಕ್ಸ್ಪರ್ಟ್ಸ್ಗಳು ಹೇಳೋ ಹಾಗೆ
500 ಮೆಗಾವಾಟು ವಿದ್ಯುತ್ ಬೇಕಾಗುತ್ತೆ, ಅದು ಸೆಂಟ್ರಲೈಸ್ಡ್ ಆಗಿರಬೇಕು. ಅಂತಂದರೆ ಮಳೆ ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ, ಯಾವತ್ತು ಬೇಕಿದ್ರೂ ಬರ್ಬೋದು, ಯಾವಾಗ ಬೇಕಿದ್ರೂ ಬರ್ಬೋದು. ಅಂದಾಜಿಗೆ ಒಂದು ನಮ್ಮ 3-4 ತಿಂಗಳು ಮಳೆಗಾಲ ಏನಿದೆ ಅದರಲ್ಲಿ ನಮಗೆ ಕೇವಲ 100 ದಿನಗಳು ಮಾತ್ರ ಮಳೆ ಬೀಳುವಂಥ ದಿನಗಳು ಇರೋವಂಥದ್ದು ನಮ್ಮ ರೆಕಾರ್ಡ್ಸ್ನ ಪ್ರಕಾರ. ಅದರಲ್ಲಿ ನಿಮಗೆ ಆ 100 ದಿನಗಳಲ್ಲಿ ಬೆಳಿಗ್ಗೆ ಬೀಳುತ್ತಾ, ಮಧ್ಯಾಹ್ನ ಬೀಳುತ್ತಾ, ಸಾಯಂಕಾಲ ಬೀಳುತ್ತಾ, ಯಾವ ಹೊತ್ತಿನಲ್ಲಿ ಮಳೆ ಬೀಳುತ್ತೆ ಅಂತ ಗೊತ್ತಾಗೋದಿಲ್ಲ. ಆದರೆ ಯಾವ ಸಂದರ್ಭದಲ್ಲಿ ಮಳೆ ಬಿದ್ದರೂ ಕೂಡ ಕೇವಲ 100 ಗಂಟೆ ಅಥವಾ 120 ಗಂಟೆಗಳು ಮಾತ್ರ ಮಳೆ ಬೀಳುವಂಥದ್ದು, ಇಡೀ ವರ್ಷದಾದ್ಯಂತ ಅಷ್ಟೇ ಪ್ರಮಾಣದ ಮಳೆ ಅಷ್ಟೇ ಸಂದರ್ಭದಲ್ಲಿ ಬೀಳುವಂಥದ್ದು, ಎಲ್ಲ ಸಂದರ್ಭವನ್ನು ಸೇರಿಸಿದರೆ 100-120 ಗಂಟೆಗಿಂತ ಹೆಚ್ಚು ಮಳೆ ಬಿದ್ದೇ ಇಲ್ಲ. ಇನ್ನು ಏನಾದರೂ ಬಿತ್ತು ಅಂತ ಹೇಳಿದ್ರೆ ಅದು ಸುಳ್ಳು ಹೇಳಿದಾಗ ಆಗುತ್ತೆ. ಈ 100-120 ಗಂಟೆನಲ್ಲಿ ಬೀಳುವಂಥ ಮಳೆ ನೀರನ್ನು ಇವರು ಇಷ್ಟು ದೊಡ್ಡ ಪ್ರಮಾಣದ ನೀರನ್ನು ಇಷ್ಟು ಬೇಗ ಲಿಫ್ಟ್ ಮಾಡಬೇಕು ಅಂತಂದರೆ 500 ಮೆಗಾವ್ಯಾಟನ್ನು ಬದಲಾಗಿ 370 ಮೆಗಾವ್ಯಾಟು ವಿದ್ಯುತ್ತು ಸಾಕಾಗ್ತದೆ ನಮಗೆ ಅಂಥೇಳಿ DPRನಲ್ಲಿ ಮತ್ತು ಅದರ ಕೆಲವು ಬೋಗಸ್ ರಿಪೋರ್ಟ್ಸ್ನಲ್ಲಿ ಹೇಳ್ಕೊಂಡಿದ್ದಾರೆ. ಇದು ಈ ಪವರ್ನ ಎಲ್ಲಿಂದ ತರ್ತೀರಿ ಅಂತ ಅಂದರೆ ಯಾರ ಹತ್ರನೂ ಉತ್ತರ ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳನ್ನು ಇಟ್ಟುಕೊಂಡು 13,000 ಸರಾಸರಿ 13,000 ಕೋಟಿ ರೂಪಾಯಿಗಳನ್ನು ನೀವು ಖರ್ಚು ಮಾಡ್ತಾ ಇದ್ದೀರಲ್ಲ, ಇದರ ಜವಾಬ್ದಾರಿ ಯಾರು ಅನ್ನುವಂಥದ್ದೇ ನಮ್ಮ ಪ್ರಶ್ನೆ. ಅದು ರಾಜ್ಯದ ಅಷ್ಟು ಜನ ರಾಜ್ಯ ಸರ್ಕಾರವನ್ನು ಕೇಳಬೇಕಾದ ಪ್ರಶ್ನೆ. ಸರಿಯಾದ ಪ್ಲಾನಿಂಗ್ ಇಲ್ಲ. DPRನಲ್ಲಿರುವಂತೆ 24 TMC ನೀರೆತ್ತುವುದು ಸಾಧ್ಯವೇ ಇಲ್ಲ. ಪಂಪ್ಗಳಿಗೆ ಬೇಕಾದ ಸರಿಯಾದ ವಿದ್ಯುತ್ ವ್ಯವಸ್ಥೆ ಇಲ್ಲ. ಹೀಗಿರುವಾಗ ಬರೋಬ್ಬರಿ 13,000 ಕೋಟಿ ಸಾರ್ವಜನಿಕ ಹಣವನ್ನು ಹೀಗೆ ಹಾಡು ಹಗಲೇ ಲೂಟಿ ಮಾಡುತ್ತಿರುವುದನ್ನು ಎಲ್ಲರೂ ಪ್ರಶ್ನೆ ಮಾಡಬೇಕಿದೆ. ಇಲ್ಲದಿದ್ದರೆ ಕಳ್ಳರ ಸಂತೆ 13,000 ಕೋಟಿಯನ್ನು ಎತ್ತಿನ ಹೊಳೆಯಲ್ಲಿ ಹೋಮ ಮಾಡಿ ಮಾಯವಾಗುವುದರಲ್ಲಿ ಅಚ್ಚರಿ ಇಲ್ಲ. ಅದೇ ಕಾರಣಕ್ಕೆ ಪರಿಸರ ಹೋರಾಟಗಾರರಾದ KN ಸೋಮಶೇಖರ್ ಈ ಭ್ರಷ್ಟರ ವಿರುದ್ಧ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ಇವರು 2014 ಮಾರ್ಚ್ 4 ಏನು ಇವರು ಶಂಕುಸ್ಥಾಪನೆ ಮಾಡಿದ್ರು, ಅದರ ಹಿಂದಿನಿಂದನೂ ಕೂಡ ಈ ಯೋಜನೆಯ ವಿಚಾರವಾಗಿ ನಾವು ಹಲವಾರು ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತಾ ಬಂದು 2010, 2011, 2012 ಕೂಡ 2013ರಲ್ಲಿ ಈ ರೀತಿಯಾದ ಒಂದು ಅನುಮಾನ ಸಿಕ್ಕಿದ ನಂತರ ನಾವು ಇದೇ ಏಪ್ರಿಲ್ನಲ್ಲಿ ನಾನು ಹೈಕೋರ್ಟನ್ನು ಪ್ರಥಮ ಬಾರಿಗೆ ಒಂದು PIL ಹಾಕ್ತಾನೆ. ಹೈಕೋರ್ಟಿನ ವಾದ ವಿವಾದಗಳನ್ನು ಆಲಿಸಿದ ಚೀಫ್ ಜಸ್ಟಿಸ್ರವರು, ಮಾನ್ಯ ಚೀಫ್ ಜಸ್ಟಿಸ್ರವರು, ಇದನ್ನು ನೀವು ಎನ್ವೈರನ್ಮೆಂಟಲ್ ಬೆಂಚ್ಗೆ ತೊಗೊಂಡು ಹೋಗಬೇಕು, NGTಗೆ ತೊಗೊಂಡು ಹೋಗಬೇಕು, ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ಗೆ ತೊಗೊಂಡು ಹೋಗಿ ಅಂತ ಹೇಳಿ ನನಗೆ ಮಾರ್ಗದರ್ಶನ ಮಾಡಿದ ನಂತರ, ಅಪ್ಪಣೆ ಕೊಟ್ಟ ನಂತರ ಅವರ ಆದೇಶದ ಮೇರೆಗೆ ನಾನು ಚೆನ್ನೈನ ಹಸಿರು ಪುಟಕ್ಕೆ ತಗೊಂಡು ಹೋಗ್ತಾನೆ. ಇದನ್ನು 2014 ನವೆಂಬರ್ ಡಿಸೆಂಬರ್ನಲ್ಲಿ ನಾನು ಫೈಲ್ ಮಾಡ್ತೇನೆ. ನಂತರ ಅಲ್ಲೂ ಕೂಡ ಆದೇಶ ಆಗದೇ ಅದನ್ನು ದೆಹಲಿಗೆ ಕಾರಣಾಂತರಗಳಿಂದ ನಾವು ದೆಹಲಿಗೆ ವರ್ಗಾವಣೆ ಮಾಡಲಾಗ್ತದೆ. ಆ ದೆಹಲಿಯ ಏನು ನ್ಯಾಷನಲ್ ಗ್ರೈನ್ ಟ್ರಿಬ್ಯುನಲ್ನ ಪ್ರಿನ್ಸಿಪಲ್ ಬೆಂಚ್ ಅಲ್ಲಿ ವಾದ ವಿವಾದಗಳು 2-3 ಬಾರಿ ಹಿಯರಿಂಗ್ ಆಗಿ ರೀಹಿಯರಿಂಗ್ ಆದಮೇಲೂ ಕೂಡ ಇನ್ನೂ ನಮಗೆ ಆರ್ಡರ್ಸು ಇವತ್ತಿಗೂ ಕೂಡ ಆರ್ಡರ್ಸ್ ಸಂಪೂರ್ಣವಾದ ಆದೇಶಗಳು ಆಗಿರೋದಿಲ್ಲ. ಈ ಒಂದು ಒಳ್ಳೆಯ ಉತ್ತಮವಾದ ಆದೇಶ ಬರುತ್ತೆ, ಪರಿಸರಕ್ಕೆ ಸಾಕಷ್ಟು ಒತ್ತು ಕೊಡುವಂತಹ ಆದೇಶ ಬರುತ್ತದೆ ಮತ್ತು ಇಲ್ಲಿ ನೀರನ್ನು ಎತ್ತೋದಕ್ಕೆ ಸಾಧ್ಯವಾದರೆ ಭಾಳ ಸಂತೋಷ. ಆದರೆ ಇದೊಂದು ಬೋಗಸ್ ಯೋಜನೆ ಆಗಿರೋದರಿಂದ ಇದನ್ನು ಈ ಹೋರಾಟನ ನಾವು ಇಲ್ಲಿಗೆ ಕೈಬಿಡುವಂಥದ್ದಲ್ಲ. ಇದರಲ್ಲಿ ಪೈಸಾ ತಿಂದಿರುವಂಥವ್ರು ಎಲ್ಲರಿಂದನೂ ಕೂಡ ವಸೂಲಿ ಮಾಡಿಸಿ ಸರ್ಕಾರದ ಬೊಕ್ಕಸಕ್ಕೆ ತಂದುಕೊಡುವಂಥದ್ದು ಮತ್ತು ಇದರಲ್ಲಿ ಯಾರು ಒಂದು ಅಕ್ರಮವನ್ನು ಮಾಡಿರ್ತಾರೆ ಅಂಥವ್ರಿಗೆ ಜೈಲ್ ಶಿಕ್ಷೆ ಆಗೋವರೆಗೂ ಕೂಡ ನಮ್ಮ ಹೋರಾಟ ನಾವು ಎಂದೂ ನಿಲ್ಲಿಸೋದಿಲ್ಲ. ಇದು ಪರಿಸರ ಹೋರಾಟಗಾರ KN ಸೋಮಶೇಖರ್ ಅವರ ಶಪಥ. ಭ್ರಷ್ಟ ಮತ್ತು ಬೋಗಸ್ ಯೋಜನೆಯ ವಿರುದ್ಧ ಸಮರ ಸಾರಿರುವ ಸೋಮಶೇಖರ್ ಅವರಿಗೆ ಒಂದು ಹಂತದ ಜಯ ಸಿಕ್ಕಿದೆ. ಬೋಗಸ್ ಯೋಜನೆಯಿಂದ ಪಶ್ಚಿಮ ಘಟ್ಟದ ಪರಿಸರಕ್ಕಾಗುತ್ತಿರುವ ಹಾನಿಯನ್ನ ಗಂಭೀರವಾಗಿ ಪರಿಗಣಿಸಿರುವ ಕೇಂದ್ರ ಹಸಿರು ನ್ಯಾಯಪೀಠ
ಅದಾಗಲೇ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ಒಂದು ನಿಯೋಗವನ್ನು ಕಳಿಸಿ ವರದಿ ಪಡೆದುಕೊಂಡಿದೆ. ಆ ಪ್ರಕಾರ ಯೋಜನೆಯ ಸಲುವಾಗಿ ನಾಶವಾದ ಲಕ್ಷಾಂತರ ಮರಗಳ ಮಾರಣ ಹೋಮದ ಲೆಕ್ಕಾಚಾರ ದಾಖಲಾಗಿದೆ. 2017 ಜನವರಿ 3ನೇ ತಾರೀಕು, 4ನೇ ತಾರೀಕು ಮತ್ತು 5ನೇ ತಾರೀಕು ಇದೇ ಯೋಜನೆಯ ಅಷ್ಟು ಪ್ರದೇಶಗಳನ್ನು ನಾವು ಎಲ್ಲರ ಜೊತೆ, ಅಂದರೆ ನಮ್ಮ ರಾಜ್ಯ ಅರಣ್ಯ ಇಲಾಖೆಯವರ ಅಧಿಕಾರಿಗಳು ಮತ್ತು ಕೇಂದ್ರದ ರೀಜನಲ್ ಎಂಪವರ್ಡ್ ಕಮಿಟಿಯ ಅಧಿಕಾರಿಗಳು, ನಾವು ಮತ್ತು ಹಲವಾರು ಗ್ರಾಮಸ್ಥರು ಇತರರು ಎಲ್ಲರೂ ಸೇರಿದ ಹಾಗೆ, ಹೋರಾಟಗಾರರು ಎಲ್ಲರೂ ಸೇರಿದ ಹಾಗೆ ನಾವು ವೀಕ್ಷಣೆಯನ್ನು ಮಾಡ್ತೇವೆ. ಆ ವೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಇವರು ಕೇವಲ 5-6 ಸಾವಿರ ಮರಗಳನ್ನು ನಾವು ಕಡಿದಿದ್ದೇವೆ ಪರ್ಮಿಷನ್ನ ತಗೊಂಡು ಅಂತ ಹೇಳಿ ಯೋಜನೆಯ KNNL ಕರ್ನಾಟಕ ನೀರಾವರಿ ನಿಗಮ ಲಿಮಿಟೆಡ್ ನ ಅಧಿಕಾರಿಗಳು ಇತರರು ಕೋರ್ಟಿಗೆ ಏನು ಸಲ್ಲಿಸಿದರೋ ಆದರೆ ಅದು ಸುಳ್ಳು ಅಂತ ಗೊತ್ತಾಗ್ತದೆ. ನಾವು ವೀಕ್ಷಣೆ ಮಾಡೋಕ್ಕೆ ಹೋದಂತಹ ಜಾಗದಲ್ಲೆಲ್ಲ ಭಾಳಷ್ಟು ಆಯಕಟ್ಟಿನ ಜಾಗದಲ್ಲಿ ನಾವು ಬರ್ತೇವೆ ಅನ್ನೋ ಕಾರಣಕ್ಕೆ ಅಡ್ಡಲಾಗಿ JCBಗಳನ್ನು ಯಂತ್ರಗಳನ್ನು ಬಳಸಿ ರಾತ್ರಿ ಗುಂಡಿಗಳನ್ನು ಹೊಡೆದು ನಾವು ಕೆಲವು ಆಯಕಟ್ಟಿನ ಸ್ಥಳಗಳಿಗೆ ವೀಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಒಂದು ಕಡೆ. ಇನ್ನೊಂದು ಕಡೆ ನಾವು ಹೇಳಿದ ಕಡೆ ಕರ್ಕೊಂಡು ಹೋಗದೆ ಈ ರಾಜ್ಯ ಅರಣ್ಯ ಇಲಾಖೆಯ ಕೆಲವು ಅಧಿಕಾರಿಗಳು, ಆ DFO ಮಂಜುನಾಥ್ ಅಂತ ಒಬ್ಬ ಅಧಿಕಾರಿ ಇದ್ದಾರೆ, ಆ ಒಬ್ಬ ಭ್ರಷ್ಟ ಅಧಿಕಾರಿ. ಆ ಅಧಿಕಾರಿ ಯಾವುದೇ ಕೆಲವು ಮರಗಳಿಗೆ ಯಾವುದೇ ಬೆಲೆನೇ ಇಲ್ಲ ಅದಕ್ಕೆ ಕಡಿದು ಅಂತ ಕೂಡ ಹೇಳ್ತಾರೆ. ಅಂದರೆ ಮರಗಳಿಗೆ ಸಸ್ಯಗಳಿಗೆ ಏನು ಬೆಲೆ ಇದೆ ಅಂತಲೇ ಗೊತ್ತಿಲ್ಲದೇ ಇರುವಂತಹ ಒಬ್ಬ ಟೆರಿಟೋರಿಯಲ್ ಡಿವಿಷನ್ಗೆ DFO ಆಗಿ ಯಾವ ಪುಣ್ಯಾತಮರು ಟ್ರಾನ್ಸ್ಫರ್ ಮಾಡಿದ್ರು ಅಥವಾ ಎಷ್ಟು ಹಣ ಕೊಟ್ಟು ಅವರು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಂದರು ಅಂತ ನನಗೆ ಗೊತ್ತಿಲ್ಲ. ಅಂಥ ಮೂರ್ಖತನದ ಹೇಳಿಕೆಗಳನ್ನು ಬಹಿರಂಗವಾಗಿ ಹೇಳಿದರು. ನಿಜ, ಸಸ್ಯ ರಾಶಿ ಪರಿಸರದ ಬೆಲೆಯೇ ಗೊತ್ತಿಲ್ಲದ ಒಬ್ಬ ಅರಣ್ಯಾಧಿಕಾರಿಯನ್ನ ಪಶ್ಚಿಮ ಘಟ್ಟದ ತಪ್ಪಲಿಗೆ ಸರ್ಕಾರ ನೇಮಿಸುತ್ತೆ ಅಂದ್ರೆ ಆತನಿಂದ ನಾವಾದ್ರೂ ಪರಿಸರ ಸಂರಕ್ಷಣೆಯನ್ನ ಯಾವ ಮಟ್ಟದಲ್ಲಿ ನಿರೀಕ್ಷಿಸಬಹುದು ಹೇಳಿ. ಸ್ಕೆಚ್ ಇಲ್ಲದೆ ನೀವು ಭೂಮಿ ಮೇಲೆ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇಟ್ಸ್ ಹೈಲಿ ಇಂಪಾಸಿಬಲ್ ಟು ಐಡೆಂಟಿಫೈ ವಿತೌಟ್ ಎ ಸ್ಕೆಚ್. ಈ ಯೋಜನೆಯ ಅಕ್ರಮಗಳಲ್ಲಿ ಅರಣ್ಯ ಇಲಾಖೆಯ ಪಾಲು ಕೂಡ ದೊಡ್ಡದಿದೆ. ಹೇಳಿದ್ದು ಒಂದು ಲೆಕ್ಕವಾದರೆ ಅಲ್ಲಿ ಅರಣ್ಯ ನಾಶವಾಗಿರುವುದು ಬೃಹತ್ ಮಟ್ಟದಲ್ಲಿ. ಅದನ್ನು ತಡೆಯಬೇಕಾದ ಅರಣ್ಯ ಇಲಾಖೆ ಅಧಿಕಾರಿಗಳು ಪರಿಸರ ಭಕ್ಷಕರ ಬೆನ್ನಿಗೆ ನಿಂತಿದ್ದಾರೆ ಮತ್ತು ಪರಿಸರ ಹೋರಾಟಗಾರರನ್ನು ದ್ವೇಷ ಮಾಡುತ್ತಾರೆ. ಅಂದರೆ ನೀವೇ ಯೋಜನೆ ಮಾಡಿ ಈ ಯೋಜನೆಯ ಹಣದ ರುಚಿ ಎಲ್ಲೆಲ್ಲಿ ಯಾರ್ಯಾರಿಗೆ ದಕ್ಕಿದೆ ಅನ್ನೋದನ್ನು. ಯೋಜನೆಗಳ ವೀಕ್ಷಣೆಯ ಉದ್ದಕ್ಕೂ ಪ್ರತಿ ಹಂತದಲ್ಲೂ ಕೂಡ ಅಂದಾಜಿಸಿದರೆ ಸುಮಾರು 5.5-6 ಲಕ್ಷ ಮರಗಳನ್ನು ಇವರು ಮಾರಣ ಹೋಮ ಆಗಲೇ ಮಾಡಿಬಿಟ್ಟಿದ್ದರು. ಕೇವಲ 13.91 ಹೆಕ್ಟೇರ್ನಷ್ಟು ಅರಣ್ಯ ಪ್ರದೇಶನ ಮಾತ್ರ ನಾವು ಅಲ್ಲಿ ಈ ಯೋಜನೆಗೆ ಬಳಸ್ಕೊಳ್ತಾ ಇದ್ದೀವಿ ಅಂತ ಹೇಳಿಕೊಳ್ಳುವಂತಹ KNNL ಪ್ರಾಜೆಕ್ಟ್ ಪ್ರಪೋನೆಂಟ್ಸು ಬಹಳ ಮೂರ್ಖತನದ ಹೇಳಿಕೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಅವರು ಮಾಡಿರೋವಂಥದ್ದು 100 ಹೆಕ್ಟೇರ್ಗಳಷ್ಟು ಅರಣ್ಯ ಪ್ರದೇಶನ ಬುಲ್ಡೋಜ್ ಮಾಡಿದ್ದಾರೆ, ಧ್ವಂಸ ಮಾಡಿದ್ದಾರೆ, ಪರ್ವತ ಶ್ರೇಣಿಗಳ ಬುಡಗಳನ್ನೆಲ್ಲನೂ ವ್ಯತ್ಯಾಸ ಮಾಡಿದ್ದಾರೆ, ಅಲುಗಾಡಿಸಿದ್ದಾರೆ ಮತ್ತು ಅವರು ಪೈಪ್ ಲೈನಿಂಗಿಗೆ ಬೃಹತ್ ಗುಂಡಿಗಳನ್ನು ತೋಡಿ ಈ ಪೈಪ್ ಲೈನ್ ಅಡಿನಲ್ಲಿ ಆ ಮರಗಳ ಸಾಕ್ಷಿಗಳು ಸಿಗದೇನೆ ಇರೋ ಹಾಗೆ, ಆ ಬುಡಗಳ ಸಾಕ್ಷಿಗಳು ಸಿಗದೇನೆ ಇರೋ ಹಾಗೆ ಆ ಗುಂಡಿಗಳಲ್ಲೇ ಹಾಕಿ ಅಕ್ಷರಶಃ ಎಲ್ಲನೂ ನೆಲಸಮ ಮಾಡಿದ್ದಾರೆ. ಹಾಗಾಗಿ
ಒಂದು ಅಂದಾಜಿನ ಪ್ರಕಾರ 5-6 ಲಕ್ಷ ಮರಗಳ ಹೋಮ ಕೇವಲ ಆ ಸಕಲೇಶ್ಪುರದ ಪಶ್ಚಿಮ ಘಟ್ಟಗಳ ವ್ಯಾಪ್ತಿನಲ್ಲಿ ಮಾತ್ರ, ಬರೀ ಸಕಲೇಶ್ಪುರ ರೇಂಜ್ನಲ್ಲಿ ಅಷ್ಟೇ ಇಷ್ಟು ಬೃಹತ್ ಪ್ರಮಾಣದ ಪರಿಸರ ನಾಶವನ್ನು ಮಾಡಿದ್ದಾರೆ. ನಾವು ಕಮರ್ಷಿಯಲ್ ವ್ಯಾಲ್ಯೂ ಹೇಳೋದು, ಟಿಂಬರ್ ಆಗಲ್ಲ, ಫೈರ್ವುಡ್ ಆಗುತ್ತೆ. ಟಿಂಬರ್ ಫೈರ್ವುಡ್ 2,000-3,000 ಸಿಗಬಹುದು, 300 ರೂಪಾಯಿ ಸಿಗ್ತದೆ. ಅಲ್ಲ, ಅವ್ನು ಫಾರ್ಮರ್ಗೆ ಇದಲ್ವಾ, ಲಾಸ್ ಅಲ್ವಾ? ಈಗ ಅವ್ನು ಮರ ಆಗಿದ್ರೆ ಆಲ್ವೇಸ್ ಯು ಕ್ಯಾಲ್ಕುಲೇಟ್ ಎ ಟ್ರೀ ಆಸ್ ಎ ಯುನೋ ಇನ್ 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 ದ ಫಾರ್ಮ್ ಆಫ್ ನಾಟ್ ಆಲ್ವೇಸ್ ನಾಟ್ ಆಲ್ವೇಸ್ ಬಿಗೆ ಪರಟಾ ತರ ಆಲ್ವೇಸ್ ಇಲ್ಲಿ ಹೇಳ್ಬಿಟ್ಟು ಸದ್ಯಕ್ಕೆ ಹೇಳೋರಿಲ್ಲ ಕೇಳೋರಿಲ್ಲ. ಅರಣ್ಯ ನಾಶದ ಬಗ್ಗೆ ಸರ್ಕಾರಕ್ಕೆ ಕಿಂಚಿತ್ತು ಪರಿತಾಪವಿಲ್ಲ. ಹೋಗಲಿ, ಈ ಯೋಜನೆ ಜಾರಿಯಾಗ್ತಿರೋ ಜಾಗಗಳಲ್ಲಿರೋ ರೈತರ ಭೂಮಿಯನ್ನ ಕಬಳಿಸಿದ್ದಾರಲ್ಲ, ಅಲ್ಲಾದ್ರೂ ರೈತರಿಗೆ ಸರಿಯಾದ ಪರಿಹಾರ ದೊರಕಿದೆಯಾ? ನೋ ಚಾನ್ಸ್. ಅದೇ ಫಸ್ಟ್ 2 ಎಕರೆ ಮೊನ್ನೆ ಜೋರ್ ಮಾಡಾಗ ಮತ್ತೆ 1 ಎಕರೆ ಹಾಳು ಮಾಡಿರೋ 1.80 ಚೆಕ್ ಕೊಟ್ಟಾರೆ ಅಷ್ಟೇ. ಈಗ ಅವರು ಮಣ್ಣಡಿ ಮುಚ್ಚಾಕಿದ್ರೆ ಪೂರ್ತಿ ಅಡಕೆ ಮರ ಏನಿದೆ 2 ಎಕರೆ ಮೇಲೆ ಹಾಳು ಮಾಡಿದಾರೆ ಪೂರ್ತಿ. ಯಾವ ಕೂಡ ಹೋಗ್ಬೇಕು ನೋಡಕ್ಕೆ? ಅದಕ್ಕೆ ಇಲ್ಲಿ ಲಾರಿ ಬಿಟ್ಟಿಲ್ಲ, 1 ಎಕರೆ ಅಂತ ಹೇಳ್ಬಿಟ್ಟು ತಗೊಂಡು ಲಾಸ್ಟ್ 2.5 ಎಕರೆ ಪೂರ್ತಿ ಹಾಳು ಮಾಡಿದಾರೆ ಮೇಲೆ. ಬಾಡಿಗೆ ಮನೆಯಲ್ಲಿದ್ದಾರೆ, ಮ್ಯಾರಲ್ಲಿ ಇಲ್ಲಿ ಬಂದು ಮನೆ ಮಾಡಿದ್ರಲ್ಲ, ನೀವು ಇಲ್ಲಿ ಮನೆ ಮಾಡಿರೋ ಗೋಲ್ಸ್ ಅದಂಗೆ ಅವ್ರು ದುಡ್ಡು ಕೊಟ್ಟಿಲ್ಲ ನೀವು ಕೊಟ್ಟೆ ಮಾಡಿ ಹೇಳ್ತಾರಲ್ಲ ಅವರು ಮನೆ ಮಾಡಿವಿ ಅಂದ್ರು. ಕಡ್ರಳ್ಳಿ ದೇ ಆರ್ ಸೇಯಿಂಗ್ ರಿಮೋಟ್ ಏರಿಯಾ, ನಾವು ರಿಮೋಟ್ ಏರಿಯಾ, ನಾವು ಯಾಕೆ ಸುಮ್ಮನೆ ಇದೀವಿ ಅಂತ, ವಿ ಆರ್ ಗೆಟಿಂಗ್ ಫಾರ್ ದಿಸ್ ಪರ್ಪಸ್ ವಿ ಆರ್ ಗೆಟಿಂಗ್ ರೋಡ್, ನಾವು ಅದಕ್ಕೆ ವಿ ಆರ್ ಪೀಸ್ಫುಲ್ ಮೈಂಡ್. ಕುಮಾರಸ್ವಾಮಿ ಅವ್ರೆ, ನಿಮ್ಮ ಅಂದಾಜಿನ ಪ್ರಕಾರ ನಿಮ್ಮ ಜಮೀನಿನಲ್ಲಿ ಅಥವಾ ನೀವು ನೋಡಿದ ಹಾಗೆ ಪ್ರಾಮಾಣಿಕವಾಗಿ ಎಷ್ಟು ಮರಗಳು ಹೋಗಿವೆ ಅಂತ? ಮರ ಹೇಳಕ್ಕಾಗಲ್ಲ, ಮರ ಒಂದು ಅಂದಾಜು ಇಸ್ ಎನ್ ಹ್ಯೂಜ್ ಲಾಸ್ ಫಾರ್ ಅಸ್. ಅಂದ್ರೆ ಇದ್ರು ಕುಡಿಯ ನೀರಲ್ವಾ ಯೋಜನೆ ಬೆಸ್ಟ್ ಅಂತ ನಾವೊಂದು ನಮ್ಗೆ ಇದು ಇನ್ಫಾರ್ಮೇಶನ್ ಇಲ್ಲ. ನಾವು ಕುಡಿಯ ನೀರು ನಮ್ಗೆ ಇನ್ಫಾರ್ಮೇಶನ್ ಇಲ್ಲ. ಸಮಾಧಾನ ತಗೊಳ್ಳಿ, ಯೋಜನೆ ಶುರುವಾದ ಮೊದಲನೇ ದಿನದಿಂದ ಕೂಡ ಲ್ಯಾಂಡ್ ಅಕ್ವಿಸೇಷನ್ ಮಾಡಿಲ್ಲ. ಯಾವುದೋ ಒಬ್ಬ ಮೂರ್ಖ ಕಾಂಟ್ರಾಕ್ಟರ್ ಹೋಗ್ತಾನೆ, ರೈತರಿಗೆ 50,000-1,00,000 ರೂಪಾಯಿ ಬಾಡಿಗೆ ಕೊಡ್ತೀವಿ ಅಂತ ಪುಸ್ಲಾಯಿಸಿ ಅದನ್ನ ಲೀಸ್ ಪ್ರಕಾರ ತಕೊಂಡು ಅವರು ಕೆಲಸ ಕಾಮಗಾರಿಗಳನ್ನ ಅಕ್ರಮವಾಗಿ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಮತ್ತು ಅಲ್ಲಿರುವಂಥ ರೈತರಿಗೆ ನಿಮ್ಮ ಯೋಜನೆಗೆ ಈ ನಿಮ್ಮ ಜಮೀನನ್ನು ಕೊಡುವುದಾದರೆ ನಾವು 2,00,000,000 1 ಎಕರೆಗೆ 25,000, 30,000, 50,000, 50,000, 50,000, 50,000, 50,000, 50,000 ಕೂಡ ಪ್ರತಿ ಎಕರೆಗೆ ನಾವು ಹಣವನ್ನು ಕೊಡಿಸ್ತೇವೆ ಅಂಥೇಳಿ ರೈತರನ್ನೆಲ್ಲರನ್ನು ಮನಸ್ಸನ್ನು ಕೆಡಿಸಿ ಅವರಿಗೆ ದುರಾಸೆ ಆಮಿಷವನ್ನು ಮೂಡಿಸಿ ಅವರಿಂದ ಜಮೀನನ್ನು ತಗೊಳ್ತಾರೆ. ಈವರೆಗೂ ಕೂಡ ಕೆಲವೇ 1-2 ಲಕ್ಷ ಬಿಟ್ಟರೆ ಇನ್ನು ಈವರೆಗೂ ಕೂಡ ಯಾವುದೇ ಹಣ ರೈತರಿಗೆ ಸೇರೇ ಇಲ್ಲ. ಒಂದು ರೀತಿ ರೈತರನ್ನು ದಾರಿ ತಪ್ಪಿಸಿದ್ದಾರೆ, ದಿಕ್ ತಪ್ಪಿಸಿದ್ದಾರೆ. ಅವರು ಊರು ಬಿಡೋ ಹಾಗೂ ಇಲ್ಲ, ಅಲ್ಲಿ ಕೃಷಿ ಮಾಡೋ ಹಾಗೂ ಇಲ್ಲ, ಆ ಪರಿಸ್ಥಿತಿ ಆಗಿದೆ. ಹಣ ಲೂಟಿ ಮಾಡಲು ನಿಂತ ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಗೆ ಯಾವ ರೈತರ ಕಷ್ಟಗಳು ಬೇಕಿಲ್ಲ, ಪರಿಸರ ಕಾಳಜಿಯ ಅಗತ್ಯವೂ ಇಲ್ಲ. ಅಲ್ಲೇನಿದ್ರು ನಡೆಯೋದು 1,000,000,000,000 ಹಣದ ಲೂಟಿಯಷ್ಟೇ.
ನಿಮಗೆ ಗೊತ್ತಿರಲಿ, ಭದ್ರಾ ಮೇಲ್ದಂಡೆ ಯೋಜನೆ, ಕೆತ್ತಿನ ಹೊಳೆ ನೀರಾವರಿ ಯೋಜನೆ ಸೇರಿದಂತೆ ಸುಮಾರು 173 ವಿಫಲ ನೀರಾವರಿ ಯೋಜನೆಗಳು ನಮ್ಮಲ್ಲಿವೆ. ಅದಕ್ಕೆ ಸರ್ಕಾರ ಸರಿಸುಮಾರು 2.5 ಲಕ್ಷ ಕೋಟಿಯಷ್ಟು ಸಾರ್ವಜನಿಕ ಹಣವನ್ನ ವಿನಿಯೋಗ ಮಾಡಿ ಲೂಟಿಕೋರರ ಪಾಲು ಮಾಡಿದೆ. ಯೋಜನೆಗಳ ಪ್ರಯೋಜನವನ್ನು ವೈಜ್ಞಾನಿಕವಾಗಿ ಅಂದಾಜು ಮಾಡದೆ, ಅದರ ದುಷ್ಪರಿಣಾಮಗಳ ಅಂದಾಜು ಮಾಡದೆ ಹಣ ಲೂಟಿ ಹೊಡೆಯೋದೇ ಗುರಿ ಅನ್ನೋ ಹಾಗೆ ನಮ್ಮ ರಾಜಕಾರಣಿಗಳು, ನೀರಾವರಿ ಇಲಾಖೆ ಅಧಿಕಾರಿಗಳು ವಂಚಕ ಗುತ್ತಿಗೆದಾರರ ಜೊತೆಗೂಡಿ ಹಗಲು ದರೋಡೆ ನಡೆಸುತ್ತಿದ್ದಾರೆ. ಅದನ್ನ ತಡೆಯಬೇಕಾದ್ದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಪರಿಸರ ಹೋರಾಟಗಾರ ಕೆಎನ್ ಸೋಮಶೇಖರ್ ದಿಟ್ಟ ಹೆಜ್ಜೆಯನ್ನಿಟ್ಟಿದ್ದಾರೆ. ಅವರ ಹೋರಾಟಕ್ಕೆ ನಿಮ್ಮ ಬೆಂಬಲ ಖಂಡಿತ ಇದ್ದೇ ಇರುತ್ತೆ ಅನ್ನೋದು ಗ್ರೀನ್ ಲೈಫ್ ಇಂಡಿಯಾದ ನಂಬಿಕೆ.